ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಬ್ರಾಸ್ ಅಲಂಕಾರ ಮಾಡ್ಕೊಳ್ಳೋದು ತುಂಬ ಸುಂದರವಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಕ್ಯಾಂಡಲ್ ಇರ್ಬೋದು, ಹಾಗೆ ಕುಂದನ್ ರಂಗೋಲಿ ಡಿಸೈನ್ ಆಗಿರ್ಬೋದು, ಹಾಗೆ ಸೀರಿಯಲ್ ಸೆಟ್ಟು ಫ್ಲವರ್ನ ಯೂಸ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗೆ ನಿಮಗೆ ಮಾಡಿ ತೋರಿಸಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನೀವು ಇದೇ ಥರ ಮಾಡಿಕೊಳ್ಳಿ ಅಂತ. ಫಸ್ಟ್ ನಾನು ಬ್ರಾಸ್ ತಗೊಂಡಿದ್ದೀನಿ, ಹಾಗೆ ಮಿಕ್ಸೆಡ್ ಹೂವು ತಗೊಂಡಿದ್ದೀನಿ. ಸೇವಂತಿಗೆ ಯೆಲ್ಲೋ ಕಲರು, ಬಿಳಿ ಮತ್ತೆ ರೋಸ್ ತಗೊಂಡಿದ್ದೀನಿ. ನೀವು ಕಲರ್ ನೋಡಿಕೊಂಡು ಕಾಂಬಿನೇಷನ್ ತಗೊಳ್ಳಿ. ಹಾಗೆ ನಾನು ಇಲ್ಲಿ ರೋಸು ಬಿಡಿಸಿ ಇಟ್ಕೊಂಡಿದ್ದೀನಿ, ಕೆಂಪು ಕಲರು, ರಂಗೋಲಿ ಡಿಸೈನು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಲೋಟಸ್ ಡಿಸೈನು ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಹೊಸಬ್ರು ನೋಡ್ತಾ ಇದ್ರೆ ನೀವು ಲಿಂಕ್ನ ಚೆಕ್ ಮಾಡ್ಕೋಬಹುದು. ಹಬ್ಬದ ಟೈಮಲ್ಲಿ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತಂದ್ರೆ ತಾವರೆ ಹೂವು. ಇನ್ ಕೇಸ್ ನಿಮ್ಗೆ ಏನಾದರೂ ತಾವರೆ ಹೂವು ಸಿಕ್ಕಿಲ್ಲ ಅಂತಂದ್ರೆ ನೋಡಿ ಈ ತರ ಮಾಡಿಕೊಂಡು ದೇವ್ರ ಹತ್ರ ಇಟ್ಟರೆ ಸಾಕು. ನೋಡ್ತಾ ಇದ್ದೀರಲ್ಲ, ಹಾಗೆ ಇಲ್ಲಿ ನಾನು ಸೀರಿಯಲ್ ಸೆಟ್ ತಗೊಂಡಿದ್ದೀನಿ. ಬನ್ನಿ ಇವಾಗ ಈ ಬ್ರಾಸ್ನ ಯಾವ ರೀತಿ ಅಲಂಕಾರ ಮಾಡೋದು ನೋಡ್ಕೊ ಬರೋಣ. ಫಸ್ಟ್ ನೋಡಿ ಈ ಬ್ರಾಸ್ ಒಳಗಡೆ ಅಂತಂದ್ರೆ ಇಲ್ಲಿ ಹೋಲ್ ಇರುತ್ತಲ್ಲ, ಫಸ್ಟ್ ನಾನು ಈ ಸೀರಿಯಲ್ ಸೆಟ್ ಒಳಗಡೆ ಈ ತರ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನ ಒಂದ್ ರೌಂಡ್ ಸುತ್ಕೋಬೇಕು. ಈ ತರ ಸುತ್ಕೊಂಡು ಇದ್ರ ಸುತ್ತನೂ ಈ ತರ ಬರಬೇಕು. ನೋಡಿ ಇವಾಗ ಇದನ್ನ ಈ ತರ ಮತ್ತೆ ಈ ಎಂಡ್ ಇದೆಯಲ್ಲ, ಈ ಎಂಡನ್ನ ಇದ್ರೊಳಗಡೆ ಈ ತರ ಟೈಟಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಈ ಬ್ರಾಸ್ ಸುತ್ತನ್ನು ಸೀರಿಯಲ್ ಸೆಟ್ ಹಾಕಿದಾಗ ಆ ಫ್ಲವರ್ಗೂ ಅದಕ್ಕೂ ತುಂಬಾ ಚೆನ್ನಾಗಿ. ನೋಡಿ ಈ ಎಂಡ್ ಇದೆಯಲ್ಲ, ಮತ್ತೆ ಇದ್ರೊಳಗಡೆನೆ ಹಾಕ್ಕೋಬೇಕು. ಸೊ ಇವಾಗ ನಾವು ಬ್ರಾಸ್ಗೆ ಸೀರಿಯಲ್ ಸೆಟ್ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದ್ರೊಳಗಡೆ ನೀರು ಹಾಕ್ಕೊಳ್ಳೋಣ. ಫಸ್ಟು ನಾನು ಬಿಳಿ ಸೇವಂತಿಗೆ ತಗೊಂಡಿದ್ದೀನಿ. ಫಸ್ಟ್ ರೌಂಡಲ್ಲಿ ನಾನು ಬಿಳಿ ಸೇವಂತಿಗೆನ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ರೌಂಡ್ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಸೆಕೆಂಡ್ ರೌಂಡಲ್ಲಿ ರೋಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಟನ್ ರೋಸ್ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ದೊಡ್ಡ ರೋಸ್ ಏನಾದರೂ ಸಿಕ್ಕಿದ್ರೆ ಅದರಲ್ಲೂ ಮಾಡ್ಕೋಬೋದು. ಸೊ ನನಗೆ ದೊಡ್ಡ ರೋಸ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಸೇವಂತಿಗೆ ಮೂರನೇ ರೌಂಡು. ಈ ರೋಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಕಲರ್ಸ್ಗಳು. ಸೊ ಆ ಕಲರ್ಸ್ನ ನೀವು ಯಾವ್ದು ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ನೀವು ಆ ರೋಸ್ ಪೆಟಲ್ಸ್ ಕೂಡ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಕೂಡ ಜೋಡಿಸ್ಕೋಬೋದು. ಈಗ ಇದು ರೆಡಿಯಾಗಿದೆ. ಸೆಂಟ್ರಲ್ಲಿ ರೋಸ್ ಪೆಟಲ್ಸ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ. ನೈಟು ಲೈಟಲ್ಲಂತೂ ತುಂಬಾ ಸೂಪರಾಗಿರುತ್ತೆ. ಈಗ ಇದ್ರ ಸುತ್ತು ರಂಗೋಲಿ ಡಿಸೈನ್ನ ಜೋಡಿಸ್ಕೋತಾ ಇದ್ದೀನಿ. ಈಗ ಜೋಡಿಸ್ಕೊಂಡಿದ್ದಾಗಿದೆ. ಈಗ ಈ ಕುಂದನ್ ತಾವರೆ ಹೂವನ್ನ ನೋಡಿ ಈ ಕಡೆ ಒಂದು, ಹಾಗೆ ಈ ಕಡೆ ಒಂದು ಈ ತರ ಜೋಡಿಸ್ಕೋಬೇಕು. ಈಗ ಉಳಿದಿರೋ ರೋಸ್ ಪೆಟಲ್ಸ್ ನೋಡಿ ಈ ತರ ಹುದ್ದಕ್ಕೆ ಹಾಕೋತಾ ಇದ್ದೀನಿ. ಇದ್ರ ಸೆಂಟ್ರಲ್ಲಿ ರಂಗೋಲಿ ಡಿಸೈನ್ ಆ ಕಡೆ ಈ ಕಡೆ ಇಟ್ಕೊಂಡು ಇದ್ರ ಸೆಂಟ್ರಲ್ಲಿ ನೋಡಿ ಈ ತರ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇದು ರೌಂಡ್ ನಾನು ರೋಸ್ ಪೆಟಲ್ಸ್ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಯೆಲ್ಲೋ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ, ಯೆಲ್ಲೋ ಆ್ಯಂಡ್ ರೆಡ್. ಸೊ ಇವಾಗ ಯೆಲ್ಲೋ ಸೇವಂತಿಗೆನ ಇಡ್ತಾ ಇದ್ದೀನಿ ನೋಡಿ. ನೋಡಿ ಎಕ್ಸ್ಟ್ರಾ ನಾನು ಸುಗಂಧರಾಜು ತಗೊಂಡಿದ್ದೀನಿ, ಎರಡೆರಡು ಇಡ್ತಾ ಇದ್ದೀನಿ.
ವೈಟು, ಫ್ರೆಂಡ್ಸ್ ಇವಾಗ ಅಲಂಕಾರ ಎಲ್ಲ ಮುಗೀತು. ಸೊ ಇವಾಗ ಕೊನೆಯಲ್ಲಿ ನಾನು ಕ್ಯಾಂಡಲ್ನ ಜೋಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಕಲರ್ ಕಲರಿಗೆ ಬೇಕು ಅಂತಂದರೆ ಮಾರ್ಕೆಟಲ್ಲಿ ಜಲ್ಲಿ ಕ್ಯಾಂಡಲ್ಸ್ ಬಂದಿದೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು 5-6 ಅವರ್ ಹಾಗೆ ಇರುತ್ತೆ, ನೀವು ಬೇಕಾದ್ರೆ ತಂದು ಅದನ್ನು ಕೂಡ ಜೋಡಿಸ್ಕೋಬೋದು. ಫ್ರೆಂಡ್ಸ್, ಈಗ ಕ್ಯಾಂಡಲ್ನ ಅಂಟಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಲೈಟ್ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆ ಸೀರಿಯಲ್ ಸೆಟ್ಟು, ಹಾಗೆ ಹೂವಿನ ಅಲಂಕಾರ, ಕುಂದನ್ ರಂಗೋಲಿ ಡಿಸೈನು, ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತು ಬ್ರಾಸ್ ಅಲಂಕಾರ? ಇವತ್ತು ನಾನು ಮಾಡಿರೋ ಈ ಬ್ರಾಸ್ ಅಲಂಕಾರ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಗೊತ್ತಿಲ್ಲ ಅಂತಂದರೆ ಅವರು ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೋತಾರೆ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಮೀಟ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.